ನಮಸ್ಕಾರ ಎಲ್ರಿಗೂ. ಇದೇನಿದು ಕಾಯಕದ ಮೇಲೆ ಕಾಯಕಗಳನ್ನು ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ತಾ ಇರ್ಬೋದು. ಇಂತಹ ಅಭಿಯಾನಗಳ ಮುಖಾಂತರವೇ ನಾವೀಗ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕಾಯಕವನ್ನು ಅವರಿಗೆ ತಲುಪಿಸಿದ್ದೇವೆ. ಹಾಗಂದ ಮಾತ್ರಕ್ಕೆ ನಾವಿದರಲ್ಲಿ ಯಶಸ್ವಿಯಾಗಿದ್ದೇವೆ, ಒಂದೊಂದೇ ಮೆಟ್ಟಲನ್ನು ಏರ್ತಾ ಇದ್ದೇವೆ. ಈಗ ಕಾಯಕ ವರ್ಷಾಚರಣೆಯ ಸಮಾರೋಪ ಸಮಾರಂಭವನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕನ್ನಡ ಕಾಯಕ ವರ್ಷ 2020-21 ಸಮಾರೋಪ ಇದೇ ಅಕ್ಟೋಬರ್ 1 ಶುರುವಾಗಲಿದೆ, ಅದು ನಿಮಗೆ ಗೊತ್ತೇ ಇದೆ. ಕಾರ್ಯಕ್ರಮ ಹೇಗಿರಬೇಕು, ಏನು ಮಾಡಬೇಕು, ಒಂದು ರೀತಿ ಯೋಚನೆ ಮಾಡಿದ್ದೇನೆ, ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಅಕ್ಟೋಬರ್ 1 ಪ್ರಾರಂಭ ಮಾಡಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕನ್ನಡ ಪರ ಸ್ಪರ್ಧೆಗಳನ್ನು ಮೊದಲೇ ಆಯೋಜಿಸಿ ಅವರಲ್ಲಿ ಉತ್ತಮರನ್ನು ಆಯ್ಕೆ ಮಾಡಿ ವಿಜೇತರ ಪಟ್ಟಿಯನ್ನು ಸಿದ್ಧ ಮಾಡಿಕೊಡಿ. ಕನ್ನಡಾಭಿಮಾನ ಶ್ರೀಮಂತವಾಗಿರಲಿ, ಆಚರಣೆ ಸಾಧಾರಣವಾಗಿರಲಿ, ಆಡಂಬರ ಬೇಡ, ಕೋವಿಡ್ ಇನ್ನು ಮುಗಿದಿಲ್ಲ, ಹಣ ಪೋಲು ಮಾಡಬೇಡಿ. ನಮ್ಮ ಡೊಳ್ಳು ಕುಣಿತ, ಕಂಸಾಳೆ, ಪೂಜಾ ಕುಣಿತ, ಉಮ್ಮತ್ತಾಟ, ಪಟದ ಕುಣಿತ, ಯಕ್ಷಗಾನ, ಸುಗ್ಗಿ ಕುಣಿತ, ವಸಂತ ಪಂಚಮಿ, ಸಣ್ಣಾಟ, ದೊಡ್ಡಾಟ, ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವ ಈ ರೀತಿಯ ಜಾನಪದ ನೃತ್ಯಗಳನ್ನು ಬಳಸಿಕೊಳ್ಳಿ. ಅನಾವಶ್ಯಕ ಧ್ವನಿವರ್ಧಕಗಳನ್ನು ಬಳಸಬೇಡಿ. ಮತ್ತು ಸ್ಪರ್ಧೆಗಳು ಯಾವುವು ಅನ್ನೋದನ್ನು ಈಗಾಗಲೇ ನಿಮಗೊಂದು ಪಟ್ಟಿ ಕಳಿಸಿದ್ದೇನೆ. ಅದರಲ್ಲಿ ನೀವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೋ ಸೂಕ್ತವಾದ 10 ಆಯ್ಕೆಯನ್ನು ನೀವು ಮಾಡಿಕೊಳ್ಳಿ. ಸಾಧ್ಯವಾದರೆ 5 ಸಮರ್ಪಕವಾಗಿ ಮಾಡಿ. ಇನ್ನು ಸಮಾರೋಪ ಸಮಾರಂಭದ ದಿನ, ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ನಿಗದಿತ ದಿನಾಂಕದಲ್ಲಿ, ಅದು ನೀವೇ ಕೊಡುವಂಥ ದಿನಾಂಕ ಅಥವಾ ನಾನು ನಿಮ್ಮೊಡನೆ ಸಮನ್ವಯಗೊಳಿಸಿ ಆ ದಿನಾಂಕವನ್ನು ಸಿದ್ಧ ಮಾಡ್ತೇವೆ. ಅಲ್ಲಿ ನುಡಿ ನಡೆ, ನೀವು ಯಾವುದನ್ನು ಮೆರವಣಿಗೆ ಅಂತ ಕರಿತೀರೋ ಅದನ್ನು ನುಡಿ ನಡೆ ಎಂದು ಕರೆಯೋಣ. 3 ಪ್ರಾರಂಭ ಆಗಬೇಕು. 3 ಸಂಜೆ 5-5:30 ಆ ನಡೆಯಾನ ಪ್ರಾರಂಭವಾಗಬೇಕು. ಅದು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠರು, ಹಿರಿಯ ಸಾಹಿತಿಗಳು, ಕಲಾವಿದರು ಇವರನ್ನೆಲ್ಲರನ್ನು ಒಳಗೊಂಡಂತೆ, ನಮ್ಮ ಜಾನಪದ ನೃತ್ಯಗಳನ್ನು ಒಳಗೊಂಡಂತೆ ನೀವೇ ಅದನ್ನು ಆಯೋಜಿಸುವುದರಿಂದ ಇನ್ನೂ ಕ್ರಿಯಾತ್ಮಕವಾಗಿ ಅದನ್ನು ಯೋಚಿಸಿ. ಕನ್ನಡ ನುಡಿನಡೆಯಲ್ಲಿ ಭುವನೇಶ್ವರಿಯ ಪೂಜೆ, ಧ್ವಜಾರೋಹಣ, ನಾಡಗೀತೆ. ನುಡಿ ನಡೆ ಪ್ರಾರಂಭವಾಗುವ ಸ್ಥಳ ಆಯ್ಕೆ ಮಾಡುವಾಗ ನಾಡಿನ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವವಿರುವ ಒಂದು ತಾಣವನ್ನು ಗುರುತಿಸಿ ಅಲ್ಲಿ ಆ ನುಡಿ ನಡೆಯ ಸಾಗು ಆಗುವ ಹಾಗೆ ಮಾಡಿ. ಅದು ಅಲ್ಲಿಂದ ಪ್ರಾರಂಭವಾಗಿ ಅದು ಹೋಗುವ ರಸ್ತೆಗಳನ್ನು ಕೂಡ ನೀವು ನಿಗದಿಪಡಿಸಿಕೊಳ್ಳಿ. ಮಾರ್ಗದಲ್ಲಿಯೂ ಕನ್ನಡ ನುಡಿ ನಡೆ ಯಾತ್ರೆಯಲ್ಲಿ ಒಬ್ಬ ಮುಖ್ಯ ಸಂಚಾಲಕ, ಕಾರ್ಯಕ್ರಮ ನಿರೂಪಕ, ಕಲಾವಿದ, ಸ್ವಯಂ ಸೇವಕರ ತಂಡ ಇವರೆಲ್ಲರೂ ಇರಬೇಕು. ಇವರುಗಳೆಲ್ಲ ಮೊದಲೇ ನಿಗದಿಪಡಿಸಿಕೊಳ್ಳಿ, ಅವರು ಯಾತ್ರೆಯ ಮೊದಲಿನಿಂದ ಕೊನೆಯವರೆಗೂ ಇರುವ ಹಾಗೆ ನೋಡಿಕೊಳ್ಳಿ. ಅವರು ಯಾರು ಅನ್ನೋದನ್ನು ನಮಗೂ ತಿಳಿಸಿದರೆ ಅನುಕೂಲವಾಗ್ತದೆ. ಕನ್ನಡ ನುಡಿ ನಡೆ ವಿಭಿನ್ನ ರೀತಿಯಲ್ಲಿರಬೇಕು. ಉದಾಹರಣೆ, ಲಾಂಛನಗಳನ್ನು ನಮ್ಮ ರಾಜ ಮಹಾರಾಜರ ಹಿಂದಿನ ಎಲ್ಲ ಲಾಂಛನಗಳನ್ನು, ನಮ್ಮ ಕನ್ನಡ ಬಾವುಟವನ್ನು, ಇವೆಲ್ಲವನ್ನು ಸೈಕಲ್ಲು, ಮೋಟರ್ ಸೈಕಲ್ಲು, ಸೈಕಲ್ ರಿಕ್ಷಾ, ಎತ್ತಿನ ಗಾಡಿ, ಕುದುರೆ ಗಾಡಿ ಯಾವುದರಲ್ಲಿ ಬೇಕಾದರೂ ಬಳಸ್ಕೊಳ್ತಾ ಹೋಗ್ಬೋದು. ಜೊತೆಗೆ ನಿಮ್ಮ ಜೊತೆ ಒಂದು ಟ್ಯಾಬ್ಲೋ ಕೂಡ ಇರುತ್ತೆ. ಹಾಗೆಯೇ ಗುಂಪು ಗುಂಪಾಗಿ ಹೋಗಬೇಡಿ, ಶಿಸ್ತಿನಿಂದ 2 ಹೋಗಿ. ಎಲ್ಲರಿಗೂ ಆಶ್ಚರ್ಯ ಆಗಬೇಕು, ಕೋವಿಡ್ ಕಾಲಘಟ್ಟದಲ್ಲಿ ಎಷ್ಟು ಶಿಸ್ತಿನಿಂದ ಇವರು ಈ ನುಡಿ ನಡೆಯನ್ನು ಮಾಡಿದ್ದಾರೆ ಅನ್ನೋದು. ಆರೋಗ್ಯವೇ ಭಾಗ್ಯ, ಅದು ನಿಮಗೆ ನೆನಪಿರಲಿ. ಸ್ಥಳೀಯ ಜಾನಪದ ಆಚರಣೆ ಸಂಪ್ರದಾಯ ಇದು ಉದ್ದಕ್ಕೂ ಪ್ರದರ್ಶನವಾಗಲಿ. ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಾದರೆ ಹುಲಿ ವೇಷ, ಸಿರಿಸಿಯಲ್ಲಾದರೆ ಬೇಡರ ವೇಷ, ಆಯಾ ಸ್ಥಳೀಯ ಜಾನಪದ ಕಲೆಗಳಿಗೆ ಹೆಚ್ಚು ಮಹತ್ವ ಕೊಡಿ. ಕರ್ನಾಟಕ 100 ಕಲೆಗಳ ಶ್ರೀಮಂತ ನಾಡು, ಅದು ನೆನಪಿರಲಿ. ಸಾಧ್ಯವಾದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲವು ಆಯ್ದ ಕನ್ನಡ ಪರ ಗೀತೆಗಳನ್ನು ನಿಮ್ಮ ನುಡಿ ನಡೆಯ ಜೊತೆಯಲ್ಲಿ ಪ್ರಸಾರವಾಗುವಂತೆ ನಾವು ಮೊದಲೇ ಕಳಿಸ್ತೇವೆ.
ನುಡಿ ನಡೆ ಜಾತ್ರೆಯಲ್ಲಿ ಸ್ಥಳೀಯ ಸ್ವಾತಂತ್ರ್ಯ ಮತ್ತು ಕನ್ನಡ ಪರ ಹೋರಾಟಗಾರರು ವೇಷಧಾರಿಗಳು ಪ್ರದರ್ಶನವಾದರೆ ಚೆನ್ನಾಗಿರ್ತದೆ. ಕೈಪಿಡಿಗಳಿದೆ. ಕನ್ನಡ ಕಾಯಕ ವರ್ಷದಡಿಯಲ್ಲಿ ನಾವು ಹಲವಾರು ಕೈಪಿಡಿಗಳನ್ನು ಹೊರತಂದಿದ್ದೇವೆ, ಅದನ್ನು ಬಳಸಿಕೊಳ್ಳಿ. ನುಡಿ ನಡೆ ಯಾತ್ರೆಯ ಮಾರ್ಗದಲ್ಲಿ ಮಹಿಳಾ ಸಂಘಟನೆಗಳು ಕನ್ನಡ ನುಡಿ ನಡೆಗೆ ಆರತಿ ಬೆಳಗಿ ಸ್ವಾಗತಿಸಲಿ. ಕನ್ನಡ ನುಡಿ ನಡೆ ಜೊತೆಯಲ್ಲಿ ಕನ್ನಡ ಪರ ನುಡಿ ಫಲಕಗಳು, ರಾಜಲಾಂಛನಗಳು, ಕನ್ನಡ ಬಾವುಟಗಳ ಪ್ರದರ್ಶನ ಈಗೆಲ್ಲ ನಡೆಯುತ್ತಾ ಎಲ್ಲಿ ಕಾರ್ಯಕ್ರಮ ನಡೆಯುವುದಿದೆಯೋ ಆ ಜಾಗಕ್ಕೆ ಬಂದು ತಲುಪಬೇಕು. ಬಾವುಟಗಳು, ನಾಡಗೀತೆ, ರಾಜಲಾಂಛನಗಳು ನಮ್ಮ ಹೆಮ್ಮೆ ಮತ್ತು ಜವಾಬ್ದಾರಿ ಕೂಡ. ಅವುಗಳನ್ನು ಜಾಗರೂಕತೆಯಿಂದ ಬಳಸಿಕೊಳ್ಳಿ. ಊಟ ದಯಮಾಡಿ ಪೋಲು ಮಾಡಬೇಡಿ. ಇನ್ನು ಸಂಜೆ 6-9 ನುಡಿಯಾನ ಶುರುವಾಗುತ್ತದೆ. ನುಡಿ ನಡೆಯಿಂದ ನುಡಿಯಾನಕ್ಕೆ ಬನ್ನಿ. ಅಲ್ಲಿ ಸ್ಥಳೀಯ ರಾಜಕೀಯ ಮುತ್ಸುದ್ದಿಗಳು, ಅಧಿಕಾರಿಗಳು, ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಜಿಲ್ಲೆಯ ಪ್ರಮುಖ ಸಾಹಿತಿಗಳು, ಕನ್ನಡ ಪರ ಚಿಂತಕರು, ಕಲಾವಿದರು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರನ್ನು ಗುರುತಿಸಿ ಆಹ್ವಾನಿಸಿ ಇವೆಲ್ಲವೂ ಮುಂದಿನ ಪೀಳಿಗೆಗೆ ತಲುಪಬೇಕಾದ. ಆದಷ್ಟು ಯುವಕರು, ಮಹಿಳೆಯರು ಅದರಲ್ಲಿರಲಿ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಯ್ಕೆಯಾದವರ ಪ್ರದರ್ಶನ, ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪುರಸ್ಕಾರ, ಕನ್ನಡ ಗೀತೆಗಳ ಗಾಯನ, ಕನ್ನಡ ಕಾಯಕ ವರ್ಷಾಚರಣೆಯಲ್ಲಿ ಆದ ಪ್ರಮುಖ ಸ್ಥಳೀಯ ಕಾರ್ಯಕ್ರಮ, ಅದರಿಂದಾದ ಬದಲಾವಣೆಯ ವಿವರಣೆಗಳು ಇತ್ಯಾದಿಗಳನ್ನು ಆ ಕಾರ್ಯಕ್ರಮದಲ್ಲಿ ಹೊಮ್ಮಿಕೊಳ್ಳಿ. ಕನ್ನಡ ಕಾಯಕ ವರ್ಷಾಚರಣೆಯಲ್ಲಿ ಪ್ರೇರಿತರಾಗಿ ಉತ್ತಮ ಕೆಲಸ ಮಾಡಿದ ಇಲಾಖೆ ಮತ್ತು ಹಿರಿಯರನ್ನು ಗುರುತಿಸಿ ಸನ್ಮಾನಿಸಿ. ಕೊನೆಯದಾಗಿ, ಕನ್ನಡ ಕಾಯಕ ವರ್ಷದ ಸಮಾರೋಪ ಸಮಾರಂಭ ನಿಮ್ಮದೇ ವಿನ್ಯಾಸ, ನಿಮ್ಮದೇ ಪ್ರಸ್ತುತಿ. ಹಾಗೆಯೇ ಒಂದಷ್ಟು ಸಲಹೆಗಳಿದೆ, ಅದನ್ನು ನಿಮಗೆ ನನ್ನ ಸಂದೇಶದಲ್ಲಿ ಕಳಿಸಿಕೊಡ್ತೇನೆ. ಅದನ್ನು ಸಾಧ್ಯವಾದರೆ ಮಾಡಿ. ಮತ್ತು ನಿಮಗೆ ನಮ್ಮ ಕಡೆಯಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನಾವು ಮಾತಾಡಿಕೊಂಡು ನಿರ್ಧರಿಸಿಕೊಳ್ಳೋಣ. ಹಾಗೆಯೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಜಿಲ್ಲಾ ಜಾಗೃತ ಸಮಿತಿಯ ಒಬ್ಬ ವ್ಯಕ್ತಿ ಅದರ ಜವಾಬ್ದಾರಿಯನ್ನು ಹೊರಲಿ. ಅವರು ನನ್ನ ಜೊತೆ ಸತತವಾಗಿ ಮಾತಾಡ್ತಾ ಎಲ್ಲವನ್ನು ಭಾಳ ಅದ್ಧೂರಿಯಾಗಿ ಅಲ್ಲದಿದ್ದರೂ ಭಾಳ ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಮಾಡೋಣ. ನಾವು ಕಾಯಕ ಪಡೆಯವು, ಕನ್ನಡ ಕಾಯಕ ನಮ್ಮೆಲ್ಲರ ನಿಜವಾದಂತಹ ಅರ್ಥಗರ್ಭಿತ ಕಾರ್ಯಕ್ರಮ. ಅದಕ್ಕಾಗಿ ನಿಮಗೆ ನನ್ನ ಸ್ವಾಗತ, ಸುಸ್ವಾಗತ ಹಾಗೂ ಅಭಿನಂದನೆ. ನಮಸ್ಕಾರ.